ನಮಸ್ಕಾರ ಮಾಸ್ಟರ್ಸ್ ಎಲ್ಲರಿಗೂ ಈ ನಲವತ್ತೊಂದು ದಿನಗಳ ಆನಪಾನ ಮಂಡಲ ಧ್ಯಾನಕ್ಕೆ ಸ್ವಾಗತ ಹಾಗೂ ಧನ್ಯವಾದಗಳು ಮೊದಲನೇದಾಗಿ ಇವತ್ತು ಬ್ರಹ್ಮ ಪಿತಾ ಅವರ ಪತ್ರಜಿಯವರ ಹುಟ್ಟಹಬ್ಬ ಅವ್ರಿಗೆ ಆ ಶುಭಾಶಯಗಳನ್ನು ತಿಳಿಸ್ತಾ ಹಾಗೂ ನಮ್ಮ ಪಿರ್ಮಿಡ್ ಸ್ಪೀಚರ್ ಸೊಸೈಟೀಸ್ ಮೂವ್ಮೆಂಟ್ ಹಾಗೂ ಎಲ್ಲ ಪಿರ್ಮಿಡ್ ಮಾಸ್ಟರ್ಸ್ಗೂ ನಮಸ್ಕಾರಗಳು ಮತ್ತೆ ನಾವು ಇವತ್ತಿನ ಆ ಕಾನ್ಸೆಪ್ಟ್ ನೋಡೋ ಮುಂಚೆ ನಾವು ಯಾವತ್ತು ತಿಳ್ಕೊಂಡಂಗೆ ಅಸತ್ಯ ಅನ್ನೋದನ್ನ ಇನ್ನೊಂದ್ಸರಿ ನೆನ್ಪು ಮಾಡ್ಕೊಳ್ಳೋಣ ಏನು ಅಸತ್ಯ ಅಂದ್ರೆ ನಾವು ದೇಹ ಪದಾರ್ಥಗಳು ಅಲ್ಲ ನಾವು ಆತ್ಮಸ್ವರೂಪಿಗಳು ನಾವು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಾವು ಆತ್ಮಸ್ವರೂಪಿಗಳು ಅಂತ ನೆನ್ಪಿಟ್ಕೊಂಡ್ರೆ ಯಾವುದೇ ಒಂದು ಘಟನೆದಲ್ಲಿನು ಇದು ಆತ್ಮಕ್ಕ ಒಂದು ಅನುಭವ ಅನ್ನೋ ಅಸತ್ಯ ಅನ್ನೋದ್ನ ನಮಗೆ ಯಾವತ್ತಿಗೂ ನೆನಪಿರುತ್ತೆ ಮಾಸ್ಟರ್ಸ್ ಮತ್ತೆ ಈ ಒಂದು ಸತ್ಯನ್ನ ನೋಡಿ ಇವತ್ತಿನ ಆ ಕಾನ್ಸೆಪ್ಟ್ನ ನೋಡೋಣ ಏನೋ ಕಾನ್ಸೆಪ್ಟ್ ಅಂತೆ ಬ್ರೇಕ್ ದ ಕಂಫರ್ಟ್ ಝೋನ್ ಅಂದ್ರೆ ನಾವು ನಮಗೆ ಆದ ಒಂದು ಝೋನ್ ನ ಕ್ರಿಯೇಟ್ ಮಾಡ್ಕೊತೀವಿ ಅದರಲ್ಲಿ ತುಂಬ ಆರಾಮಾಗಿರ್ತೀವಿ ಆದರೆ ಯಾವಾಗಿಂದ ಅವಾಗ್ಲೇ ನಾವು ನಮ್ಮ ಕಂಫರ್ಟ್ ಝೋನ್ನ ನಾವು ಬ್ರೇಕ್ ಮಾಡ್ತಾ ಹೋಗ್ಬೇಕು ಅಂದ್ರೆ ಒಂದು ಜಾಬ್ ಬಂದ ಮೇಲೆ ಒಂದ್ ಮದುವೆ ಆದಮೇಲೆ ಮಕ್ಕಳಾದಮೇಲೆ ನಮ್ದೇ ಗೊತ್ತಿಲ್ಲದೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಕಂಫರ್ಟ್ ಝೋನಲ್ಲಿ ಅಲ್ಲಿ ಸೆಟ್ಲ್ ಆಗ್ಬಿಡ್ತೀವಿ ನಾವು ಆ ಸೆಟಲ್ ಆದಮೇಲೆ ನಾವು ಇನ್ನೇನು ಮುಂದೆ ಕಲಿಯೋಕೆ ಇಷ್ಟಪಡಲ್ಲ ಯಾಕೆ ಅಂದರೆ ಅದು ನಮ್ಮ ಡೈಲಿ ರೊಟೀನಲ್ಲಿ ನಮ್ಮ ದಿನನಿತ್ಯ ಏನ್ ನಡೀತಿದೆಯೋ ಅದರಲ್ಲಿ ಒಂದು ಚೇಂಜಸ್ ತಗೊಂಡ್ಬರುತ್ತೆ ಅದಕ್ಕೆ ನಾವು ಯಾವ ಒಂದು ರೊಟೀನ್ಗೆ ಒಂದು ಕೆಲಸಕ್ಕೆ ನಾವ್ ಏನ್ ಕೆಲಸ ಮಾಡ್ತಿದೀವೋ ಅದಕ್ಕೆ ನಾವು ಸೆಟ್ಲ್ ಆಗ್ತಿವೋ ಅಲ್ಲಿ ಒಂದು ನಮಗೆ ಕಂಫರ್ಟ್ ಝೋನ್ ಆರಾಮಾಗಿರ್ತೀವಿ ಆ ಆರಾಮನ್ನ ನಾವು ಬ್ರೇಕ್ ಮಾಡೋಕೆ ಇಷ್ಟಪಡಲ್ಲ ಅದಕ್ಕೆ ನಾವು ಮುಂದೆ ಏನು ಟ್ರೈ ಮಾಡೋಕೆ ನಮ್ಗೆ ಇಷ್ಟ ಆಗಲ್ಲ ನಾವು ಯಾವ ತರ ಇದೆಯೋ ಅದು ಚೆನ್ನಾಗೇ ಇದೆಯಲ್ಲ ಇನ್ ಯಾಕೆ ಮತ್ತೆ ಇನ್ನೊಂದು ಅಂತ ಅನ್ಕೊಂತೀವಿ ಆದ್ರೆ ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್ ಯಾವಾಗ್ಲೂ ನಾವು ನಮ್ ಕಂಫರ್ಟ್ ಝೋನ್ ನಾವು ಬ್ರೇಕ್ ಮಾಡ್ತಾ ಹೋಗ್ಬೇಕು ಏನೋ ಒಂದು ಕಲ್ತ್ಕೊಂತಾ ಇರ್ಬೇಕು ಏನೋ ಒಂದು ಟ್ರೈ ಮಾಡ್ತಾ ಇರ್ಬೇಕು ಆ ಹೊಸತನ ಅನ್ನೋದು ನಮ್ ಜೀವನದಲ್ಲಿ ಯಾವಾಗ್ಲೂ ಇರ್ಬೇಕು ಅವಾಗ್ಲೇ ನಮಗೆ ಆ ಜೀವ ಅನ್ನೋದು ಇರುತ್ತೆ ಇಲ್ಲ ಅಂದ್ರೆ ಒಂದು ರೋಬೋಟ್ ತರ ಇದ್ಬಿಡ್ತೀವಿ ನಾವು ತಿಂಗಳು ಒಂದು ಹೊಸ ಅಡಿಗೆ ವಾರಕ್ಕೊಂದು ಏನೋ ಒಂದ್ ಸಂಗೀತ ಕಲ್ತ್ಕೊಳೋದು ದಿನಾಲಿ ಒಂದು ಬುಕ್ ಓದೋದು ಒಂದು ಪ್ಯಾರಾಗ್ರಾಫ್ ಕನಿಷ್ಠ ಓದೋದು ಈ ತರ ಏನೋ ಒಂದು ಹೊಸದ್ ನಾವು ಕಲ್ತ್ಕೊಂಡಾಗ ಮಾಡ್ದಾಗ ನಮಗೆ ಆ ಒಳಗಡೆನು ಆ ಸೆಲ್ಸ್ ಅಲ್ಲಿ ತುಂಬಾನೇ ಚೇಂಜಸ್ ಆಗುತ್ತೆ ಈಚ್ ಡಸಂಟ್ ಮ್ಯಾಟರ್ ನೀವು ಎಷ್ಟು ವಯಸ್ಸಾಗಿದೆ ನಿಮಗೆ ಅನ್ನೋದು ಮ್ಯಾಟರ್ ಅಲ್ಲ ನಿಮಗೆ ಇಂಟ್ರೆಸ್ಟ್ ಇದೆಯಾ ಇಲ್ಲ ಇಲ್ಲ ಅನ್ನೋದು ಮ್ಯಾಟರ್ ಮಾಸ್ಟರ್ಸ್ ಅವ್ರು ಹೇಳ್ತಾರಲ್ವಾ ಅ ವಿಲ್ ವೆಲ್ ಅ ವೇ ಅಂದ್ರೆ ನಮಿಗೆ ಮನಸ್ಸಿದ್ರೆ ನಾವ್ ಏನೋ ಒಂದು ಮಾರ್ಗ ಹುಡ್ಕೊಂತೀವಿ ನಮಗೆ ಇಂಟ್ರೆಸ್ಟ್ ಇದ್ರೆ ನಾವು ಖಂಡಿತ ಅದನ್ನ ಮಾಡ್ತೀವಿ ಅಂತ ಮತ್ತೆ ನಾವ್ ಏನ್ ಅನ್ಕೊಂತ ಇದೀವೋ ಅದಕ್ಕೂ ಅಂಡ್ ನಾವ್ ಏನ್ ಮಾಡ್ತೀವೋ ಅದಕ್ಕೂ ಆ ಎರಡದು ಮಧ್ಯದಲ್ಲಿ ಏನ್ ಬರುತ್ತೆ ಅಂದ್ರೆ ನಮ್ಮ ಮನಸ್ಸು ಬರುತ್ತೆ ಆ ಒಂದು ಮನಸ್ಸನ್ನ ನಾವು ಜಯಿಸಿದ್ರೆ ಅದನ್ನ ದಾಟಿ ನಾವು ಮುಂದೆ ಹೋದ್ರೆ ನಾವ್ ಏನ್ ಅನ್ಕೊಂತೀವೋ ಅದನ್ನ ಮಾಡಬಹುದು ಅದಕ್ಕೆ ನೀವ್ ಏನೇ ಒಂದು ಅನ್ಕೊಂಡ್ರೇನು ಕನಿಷ್ಠ ಹತ್ತು ನಿಮಿಷ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಒಂದು ಬುಕ್ ಓದ್ಬೇಕು ಅನ್ಕೊಂಡಿದೀರ ದಿನಕ್ಕೆ ಹತ್ ನಿಮಿಷ ಸ್ಟಾರ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದು ವಾರ ಆದ್ಮೇಲೆ ಒಂದು ಐದ್ ನಿಮಿಷ ಇನ್ಕ್ರೀಸ್ ಮಾಡಿ ಈ ತರ ಏನೋ ಅಂತ ಏನ್ ಅನ್ಕೊಂಡಿದ್ದೀರೋ ನಿಮ್ ಮನ್ಸಲ್ಲಿ ಏನ್ ಇದೆಯೋ ಅದನ್ನ ಮಾಡ್ಬೇಕು ಮಾಡ್ಬೇಕು ಅಂತ ಎಷ್ಟು ವರ್ಷ ಇಂದ ನೀವು ಹಂಗೆ ಬಿಟ್ಕೊಂಡ್ ಬಂದಿದ್ದೀರೋ ಅದನ್ನ ತಕ್ಷಣ ಇವತ್ತಿನ ದಿನ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಮತ್ತೆ ನಿಮ್ ಮಾಡಕ್ಕೂ ನಿಮ್ಗೆ ಆ ಯೋಚನೆದಲ್ಲಿ ಇರೋದ್ಕು ಆ ಮಧ್ಯದಲ್ಲಿ ಆ ನಿಮ್ ಮನಸ್ಸು ಬರುತ್ತೆ ಅದನ್ನ ನೀವು ಮುನ್ ಜಯಿಸಿ ಮುಂದೆ ಹೋಗಿ ಅದ್ ಖಂಡಿತ ಮಾಡಬೇಡಿ ಅದು ಮತ್ತೆ ನಾಳೆಗೆ ನಾಡಿದ್ದಕ್ಕೆ ಪೋಸ್ಟ್ಪೋನ್ ಮಾಡ್ಬೇಡಿ ತಳ್ಬೇಡಿ ಇವತ್ತಿಂದ ಇವತ್ತೇ ಮಾಡಿ ಬೇರೋರು ಇಲ್ಲ ಬೇರೆ ಒಂದು ಪರಿಸ್ಥಿತಿನೋ ಘಟನೆನೋ ಯಾವಾಗ್ಲೂ ನಾವ್ ಮಾಡ ಕಾರ್ಯಕ್ಕೆ ಅಡ್ಡಿ ಅಲ್ಲ ಮಾಸ್ಟರ್ಸ್ ಯಾವಾಗ್ಲೂ ನಮ್ ಮನಸ್ಸೇ ನಾವು ಮಾಡ ಕಾರ್ಯಕ್ಕೆ ಅಡ್ಡಿ ಮತ್ತೆ ಅದು ನಮ್ ಕೈಯಲ್ಲಿದೆ ಅಲ್ವಾ ಮತ್ತೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲಾನು ನಮ್ ಕೈಯಲ್ಲಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮ್ ಕೈಯಲ್ಲೇ ಇರುತ್ತೆ ನೀವು ಮನ್ಸು ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ನೀವು ಮಾಡ್ತೀರಾ ನಾಳೆಗೆ ತಳ್ದೆ ಇವತ್ತಿಂದ ಇವತ್ತೆ ನಾವು ಆ ಕಾರ್ಯ ಅನ್ನೋದ್ನ ನಾವು ಮಾಡ್ಬೇಕು ಯಾವಾಗಿಂದ ಅವಾಗ್ಲೇ ಆ ಕಂಫರ್ಟ್ ಝೋನ್ ನಿಂದ ನಾವು ಬ್ರೇಕ್ ಮಾಡ್ಬೇಕು ಈಗ ನಿಮಗೊಂದು ಗಾಡಿನೇ ಇದೆ ಅನ್ಕೊಳ್ಳಿ ಅದಕ್ ಡ್ರೈವರ್ ಇರ್ತಾರೆ ಅವ್ರು ಕರ್ಕೊಂಡು ಹೋಗ್ತಾರೆ ನಾವು ಡ್ರೈವರ್ ಹೆಂಗೋ ಇದಾರಲ್ವಾ ಅಂತ ನಾವು ನ ಕಲಿಯಲ್ಲ ಆದ್ರೆ ಆ ಡಿಪೆಂಡೆನ್ಸಿನ ನಾವು ತೆಗ್ದು ಹಾಕ್ಬೇಕು ಅವ್ರ ಇಲ್ಲ ಅಂದ್ರೆ ಹೆಂಗೆ ಅದಕ್ಕೆ ನೀವೇ ಡ್ರೈವಿಂಗ್ ಅನ್ನೋದ್ನ ಕಲಿಬೇಕು ಯಾವತ್ತಿಗೂ ನಮ್ಗೆ ಆ ಡಿಪೆಂಡೆನ್ಸಿ ಅನ್ನೋದ್ ಇರಬಾರ್ದು ಸೊ ಒಬ್ರು ಇದ್ದಾರೆ ಅವ್ರು ನೋಡ್ಕೊಂತಾರೆ ಅವ್ರ ಕರ್ಕೊಂಡು ಹೋಗ್ತಾರೆ ಅನ್ನೋ ಆ ಕಂಫರ್ಟ್ ಝೋನ್ ಅಲ್ಲಿ ಹೋಗ್ಬಾರ್ದು ನಾವು ಯಾವಾಗಿಂದ ಅವಾಗ್ಲೇ ನಾವು ಹೊಸದನ್ನ ಕಲ್ತ್ಕೊಂತ ಇರ್ಬೇಕು ಮತ್ತೆ ಅದಕ್ಕೆ ಆ ಮನಸ್ಸು ಅನ್ನೋದು ಒಂದೇ ಅಡ್ಡಿ ಬರುತ್ತೆ ಅದನ್ನೊಂದೇ ನಾವು ಗಮನಿಸ್ಕೊಂಡು ಮುಂದೆ ಹೋಗ್ಬೇಕು ಒಂದು ಜಾಬ್ ಬಂದ್ಮೇಲೆ ಒಂದು ಬಿಸ್ನೆಸ್ ಅನ್ನೋದ್ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಯಾವಾಗ ನಮಗೆ ಅಲ್ಲಿಂದ ಒಂದು ಸಕ್ಸಸ್ ಅನ್ನೋದು ಬರುತ್ತೋ ಆ ಪ್ರಾಫಿಟ್ ಅನ್ನೋದ್ ಬರುತ್ತೋ ಇನ್ನು ಅದನ್ನೇ ಮಾಡ್ಕೊಂಡು ಹೋಗ್ತೀವಿ ನಾವು ಅದನ್ನೇ ಕಾನ್ಸ್ಟೆಂಟ್ ಸಕ್ಸಸ್ ಅಂತ ಹೇಳ್ತಾರೆ ನೀವು ಜಾಬ್ ಮಾಡ್ತಾ ಇದ್ದೀರಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದ್ರಿಂದ ನಿಮಗೆ ಪ್ರಾಫಿಟ್ ಬರ್ತಾ ಇದೆ ಆದ್ರೆ ಅದು ಕಾನ್ಸ್ಟೆಂಟ್ ಆಗಿ ನಿಮ್ ಸಕ್ಸಸ್ ಆಗಿದೆ ಅಲ್ಲಿ ನೀವು ಇನ್ನೊಂದ್ ಏನು ಟ್ರೈ ಮಾಡ್ತಾ ಇಲ್ಲ ಇನ್ನು ಹೊಸದ್ ಏನೂ ಮಾಡ್ತಾ ಇಲ್ಲ ಅದಲ್ಲದೆ ಯಾವಾಗಲೂ ನಮ್ಮ ಸಕ್ಸಸ್ ಅನ್ನೋದು ಈ ರೀತಿಯ ಕಾನ್ಸ್ಟೆಂಟ್ ಆಗಿರಬಾರ್ದು ನಮ್ಮ ಸಕ್ಸಸ್ ಅನ್ನೋದು ಯಾವಾಗಲೂ ಈ ತರ ಮೇಲ್ಗಡೆ ಹೋಗ್ತಾ ಇರಬೇಕು ಮತ್ತು ಅದಕ್ಕೆ ನೀವು ಏನು ಮಾಡ್ತಾ ಇದ್ದೀರಾ ಜಾಬ್ ಇದೆ ಬಿಸ್ನೆಸ್ ಇದೆ ಆದರೆ ಇನ್ನು ಆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗಾಗ್ಲಿ ಆ ಜಾಬ್ಗೆ ಬೇಕಾಗಿರೋ ಹೊಸ ಟೆಕ್ನಾಲಜಿ ಆಗಲಿ ಏನು ಅಪ್ಡೇಟ್ ಮಾಡ್ಕೊತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಧ್ಯಾತ್ಮಿಕತೆ ವಿಷಯದಲ್ಲಿನೂ ಒಂದು ಎನ್ಲೈಟೈನ್ಮೆಂಟ್ ಅನ್ನೋದು ನಾವು ಪಡೆದಿದ್ಮೇಲೆ ಆ ಎನ್ಲೈಟನ್ಮೆಂಟ್ನ ನಾವು ಮೇಂಟೈನ್ ಮಾಡ್ಬೇಕು ಮಾಸ್ಟರ್ಸ್ ನಮಗೆ ಒಂದ್ಸರಿ ಎನ್ಲೈಟೈನ್ಮೆಂಟ್ ಬಂದ್ಮೇಲೆ ಆಯ್ತು ನಮ್ ಕೆಲ್ಸ ಅನ್ನೋದೇನು ಇಲ್ಲ ಆ ಎನ್ಲೈಟನ್ಮೆಂಟ್ ಅನ್ನೋದ್ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಇನ್ನು ಬೆಳೆಸ್ಕೊಂಡು ಹೋಗ್ಬೇಕು ಇದು ತುಂಬಾನೇ ಮುಖ್ಯ ಎಷ್ಟು ಜನ ಮಾಸ್ಟರ್ಸ್ ಅವ್ರ ಎನ್ಲೈಟೈನ್ಮೆಂಟ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ ಎಷ್ಟು ಜನ ಮಾಸ್ಟರ್ಸ್ ಆ ನ ಇನ್ನೂ ಹೆಚ್ಚು ಮಾಡ್ಕೊತಾ ಇದ್ದಾರೆ ಅದನ್ನ ನಾವು ಸೆಲ್ಫ್ ಚೆಕ್ ಮಾಡ್ಕೊಬೇಕು ಒಂದ್ಸರಿ ಧ್ಯಾನ ಕಲ್ತ್ಕೊಂಡಿದ್ಮೇಲೆ ಅಲ್ಲಿಗೂ ಮುಗಿಯಲ್ಲ ಅಲ್ವಾ ಆ ಧ್ಯಾನ ಅನ್ನೋದು ನಾವು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಮಾಡ್ಲೇಬೇಕು ಮತ್ತೆ ಅದು ಇಂಪಾರ್ಟೆಂಟ್ ಈಗ ನಂಗೆ ಧ್ಯಾನ ಬರುತ್ತೆ ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತ ನಾವು ಸುಮ್ನೆ ಕುತ್ಕೊಂಡ್ರೆ ಆ ಕಂಫರ್ಟ್ ಗೆ ಹೋದ್ರೆ ಮತ್ತೆ ನಾಳೆ ಇನ್ನೊಂದು ಬರುತ್ತೆ ಅದಕ್ಕೆ ಯಾವಕ್ಕಿಂದ ಅವಾಗ್ಲೇ ನಾವು ಆ ಧ್ಯಾನ ಅನ್ನೋದನ್ನ ಮಾಡ್ಬೇಕು ನಮ್ಮ ಮೈಂಡ್ನ ಯಾವಾಗ್ಲೂ ಫಿಕ್ಸ್ಡ್ ಮಾಡ್ಕೊಬಾರ್ದು ಅವನ ಮೈಂಡ್ ಸೆಟ್ ಮಾಡ್ಕೊಬಾರ್ದು ಯಾವಾಗ್ಲೂ ಆ ಮೈಂಡ್ ಅನ್ನೋದು ಒಂದು ಹೊಸಗು ತರ ಫ್ಲೆಕ್ಸಿಬಲ್ ಆಗಿರ್ಬೇಕು ಏನೋ ಒಂದು ಹೊಸದ್ ಕಲ್ತ್ಕೊಳಕ್ಕೆ ನಾವು ಟ್ರೈ ಮಾಡ್ತಾನೆ ಇರ್ಬೇಕು ಈಗ ಹೇಳ್ಬೇಕಂದ್ರೆ ಈ ಲಾಕ್ ಡೌನ್ ಅಲ್ಲಿ ತುಂಬಾ ಜನ ಯಾರಗೂ ಆ ಝೂಮ್ ಅನ್ನೋದು ಗೊತ್ತಿದ್ದಿಲ್ಲ ಆದ್ರೆ ಈಗ ಎಷ್ಟು ಜನ ಆ ಝೂಮ್ ಅನ್ನೋದ್ನ ಕಲ್ತ್ಕೊಂಡಿದ್ದಾರೆ ಇದೆಲ್ಲ ಯಾಕಂದ್ರೆ ನಿಮ್ಗೆ ಆ ಒಂದ್ ಪರಿಸ್ಥಿತಿ ಬಂದಿದೆ ಮತ್ತೆ ಎಷ್ಟ್ ದಿನ ಅಂತ ನೀವು ನಿಮ್ ಮಕ್ಕಳನ್ನೋ ಬೇರೆಯವ್ರನ್ನೋ ಕೇಳ್ತಾ ಹೇಳ್ತೀರಾ ಇದನ್ನ ಆನ್ ಮಾಡ್ಕೊಡು ಇದನ್ನ ಆನ್ ಮಾಡ್ಕೊಡು ಅಂತ ನಮಗ್ ನಾವು ಕಲ್ತ್ಕೊಬೇಕಲ್ವಾ ಆ ಡಿಪೆಂಡೆನ್ಸ್ ಅನ್ನೋದು ಇಲ್ದೆ ಆ ಕಂಫರ್ಟ್ ಝೋನ್ ಇಂದ ನಾವ್ ಹೊರಗಡೆ ಬಂದು ನಮ್ ಮೈಂಡ್ ನ ಫ್ಲೆಕ್ಸಿಬಲ್ ಮಾಡ್ಕೊಂಡು ಯಾವಾಗಿಂದ ಅವಾಗ್ಲಿ ಪ್ರತಿಯೊಬ್ಬರ ಹತ್ರನು ಪ್ರತಿಯೊಂದು ಪರಿಸ್ಥಿತಿಯಲ್ಲಿನು ಏನು ಒಂದು ಹೊಸ ಟೆಕ್ನಾಲಜಿ ಇದ್ರೇನು ನಾವ್ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ಬೇಕು ಕಲ್ತ್ಕೊಂತ ಇರ್ಬೇಕು ಯಾವಾಗ್ಲೂ ಮೈಂಡ್ ನ ರಿಜೆಕ್ಟ್ ಮಾಡ್ಕೊಂಬೇಡಿ ಫಿಕ್ಸ್ ಮಾಡ್ಕೊಂಬೇಡಿ ಆ ಮೈಂಡ್ ಸೆಟ್ ಮಾಡ್ಕೊಬೇಡಿ ಮೈಂಡ್ ಅನ್ನೋದು ಫ್ಲೆಕ್ಸಿಬಲ್ ಆಗಿ ಆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರಬೇಕು ಏನೋ ಒಂದು ಝೋನ್ ನ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಆರಾಮಾಗಿ ನಾವು ಇದ್ದು ಇನ್ ಇದೇ ಚೆನ್ನಾಗಿದ್ದಲ್ಲ ಅಲ್ಲ ಇನ್ ಯಾಕೆ ಧ್ಯಾನ ಅಂದ್ರೇನೆ ಇನ್ನ ಇನ್ನೂ ಅಷ್ಟು ಆರೋಗ್ಯ ಇನ್ ಇದಕ್ಕಿಂತ ಹೆಚ್ಚು ಸಂತೋಷ ಇದಕ್ಕಿಂತ ಹೆಚ್ಚು ನಾವು ಕೆಲಸಗಳನ್ನ ಮಾಡ್ಕೊ ಮಾಡ್ಕೊಳೋ ಕೆಪಾಸಿಟಿ ತಂದ್ಕೊಳೋದು ಏನೇ ಇರ್ಲಿ ಇನ್ನೂ ಹೆಚ್ಚಾಗಿ ನಾವು ಪಡೆಯಲಿಕ್ಕೆ ಧ್ಯಾನ ಮತ್ತೆ ಅಂಥದ್ದು ಒಂದು ಝೋನ್ ನ ಕ್ರಿಯೇಟ್ ಮಾಡಿ ಅಲ್ಲೇ ಸುಮ್ಮನೆ ನಾವು ಕುತ್ಕೊಂಡ್ರೆ ಹೆಂಗೆ ಸೊ ಈ ತರ ಯಾವಾಗಿಂದ ಯಾವಾಗ್ಲೆ ನಿಮ್ಮನ್ನ ನೀವು ಅಬ್ಸರ್ವ್ ಮಾಡ್ಕೊಂಡು ನಿಮ್ ಕಂಫರ್ಟ್ ಝೋನ್ ನಿಂದ ಹೊರಗಡೆ ಬಂದು ಏನೋ ಒಂದು ಹೊಸದ್ ಕಲ್ತ್ಕೊಳ್ಳಿ ಏನೋ ಒಂದು ಹೊಸದ್ ಮಾಡಿ ಅವಾಗ ನಮಗೆ ಜೀವ ಅನ್ನೋದಿರುತ್ತೆ ಇಲ್ಲಾಂದ್ರೆ ಬರೀ ಆ ರೂಟೀನ್ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ತೀವಿ ಮಾಸ್ಟರ್ಸ್ ಮತ್ತೆ ಇವತ್ತು ಅದ್ಭುತವಾದ ಒಂದ್ ದಿನ ಇವತ್ತು ನಾವೆಲ್ಲರೂ ಹೆಚ್ಚಾಗಿ ಧ್ಯಾನ ಅನ್ನೋದನ್ನ ಮಾಡೋಣ ಮಾಸ್ಟರ್ಸ್ ಇವತ್ತು ಆ ಅಧಿಕವಾಗಿ ಆ ಶಕ್ತಿ ಅನ್ನೋದ್ ನಾನು ತಗೊಳ್ಳೋಣ ಮತ್ತೆ ಧ್ಯಾನ ಮಾಡ್ ತುಂಬಾನೇ ಸುಲಭ ನಿಮ್ ಕಾಲ್ ಎರಡು ಕ್ರಾಸ್ ಮಾಡ್ಕೊಂಡು ಕೈಗಳೆರಡು ಈ ತರ ಜೋಡಿಸ್ಕೊಂಡು ನಿಮ್ ಕಣ್ಣು ಮುಚ್ಕೊಂಡು ನಿಮ್ ಶ್ವಾಸದ ಮೇಲೆ ಮಾತ್ರ ನೀವು ಗಮನ ಕೊಡ್ತಾ ಹೋಗಿ ಯಾವುದೇ ತರದ ಯೋಚನೆ ಬಂದೇನೋ ಅದನ್ನ ಅಲ್ಲಿ ಕಟ್ ಮಾಡ್ತಾ ಹೋಗಿ ಮಾಸ್ಟರ್ಸ್ ಇವತ್ತು ಒಂದ್ ಗ್ರೇಟ್ ಡೇ ನಾವೆಲ್ಲರಿಗೂ ಆ ಶಕ್ತಿನ ತಗೊಳಕ್ಕೆ ಆ ಸಾಮೂಹಿಕ ಧ್ಯಾನದಲ್ಲಿ ಕೂತ್ಕೊಳ್ಳೋಣ Gonnea, then Shagal Masters. Shwasa, the main, ನಿಧಾನವಾಗಿ ನಿಮ್ಮ ಕೈಗಳನ್ನು ನಿಮ್ಮ ಕಣ್ಣಿದ ಮೇಲೆ ಐದು ಸೆಕೆಂಡ್ವರೆಗೆ ಇಟ್ಕೊಳ್ಳಿ ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ ತುಂಬ ಧನ್ಯವಾದಗಳು ಮಾಸ್ಟರ್ಸ್ ನಾವು ಈ ಥರ ಪ್ರತಿನಿತ್ಯ ಒಂದು ಅನ್ನು ನೋಡ್ತಾ ಇದ್ದೀವಿ ಹಾಗೆ ಸಾಮೂಹಿಕ ಧ್ಯಾನ ಅನ್ನೋದನ್ನ ಮಾಡ್ತಾ ಇದ್ದೀವಿ ಮತ್ತು ಯಾವಾಗಲೂ ಆ ಸತ್ಯ ಅನ್ನೋದನ್ನ ನಿಮಗೆ ನೀವು ನೆನ್ಪು ಮಾಡ್ಕೊತಾ ಇರ್ರಿ ನಾವು ಬರೀ ಈ ದೇಹ ಪದಾರ್ಥ ಅಲ್ಲ ನಾವು ಆತ್ಮ ಸ್ವರೂಪಿಗಳು ಅಂತ ಮತ್ತು ಈ ಒಂದು ಸತ್ಯದಿಂದ ಇವತ್ತಿನ ಕ್ಲಾಸ್ ಸೆಷನ್ ಮಾಡ್ತಾ ಇದ್ದೀನಿ ಮತ್ತು ನಾಳೆ ಇದೇ ಸಮಯ ಆರು ಗಂಟೆಗೆ ಸಿಗೋಣ ಮಾಸ್ಟರ್ಸ್ ಧನ್ಯವಾದಗಳು